ರಾಜ್ಯದಲ್ಲಿ ಬರಗಾಲ ಸಮಸ್ಯೆ ತಲೆದೋರಿರುವ ನಿಟ್ಟನಲ್ಲಿ ರಾಜ್ಯ ಬಿಜೆಪಿ ತಂಡ ರಚಿಸಿಕೊಂಡು ಜನರ ಸಮಸ್ಯೆ ಆಲಿಸಲು ರಾಜ್ಯ ಪ್ರವಾಸ ಕೈಗೊಂಡಿದೆ ವಿಧಾನಪರಿಷತ್ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ನೇತೃತ್ವದಲ್ಲಿ ರಚನೆಯಾಗಿರುವ ತಂಡ ನಿನ್ನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿಯ ಕಲ್ಲಾತಾವರಗೇರಿ ಗ್ರಾಮಕ್ಕೆ ಭೇಟಿ ನೀಡಿತು ಮತ್ತು ಕಲ್ಲತಾವರಗಿರ ಕಲ್ಲತಾವರಗೇರಿ ಹಾಗೂ ಹಾರಳ್ಳಿ ಗ್ರಾಮಗಳಲ್ಲಿ ನೀರಿನ ಬವಣೆ ಉಂಟಾಗಿದೆ ಜಿಂದಾಲ್ ಕಾರ್ಖಾನೆಗೆ ನೀರು ಒದಗಿಸುವ ಪೈಪ್ಲೈನ್ ಮೂಲಕ ಗ್ರಾಮಗಳಿಗೆ ನೀರು ಒದಗಿಸಬೇಕೆಂದು ಕೊಪ್ಪಳದ ಜಿಲ್ಲಾಧಿಕಾರಿಯೊಂದಿಗೆ ಮಾತುಕತೆ ನಡೆಸಲಾಗಿದೆ ಸಮರೋಪಾದಿಯಲ್ಲಿ ಸಮಸ್ಯೆ ಬಗೆಹರಿಸಬೇಕೆಂದು ಒತ್ತಾಯಿಸಿದರು ಅಂತ ಮಾತಾಡಿದೀವಿ ಚೆಕ್ ಆ ಬೇಡಿಕೆಯನ್ನು ಸಾಲ್ವ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಮತ್ತೆ ನಾವು ಡಿ ಸಿ ಹತ್ರ ಭೇಟಿ ಮಾಡಕ್ ಹೋಗ್ತಾ ಇದ್ವಿ ಏರಿಯಾ ಬಾಗ ನಾಳೆ ಏನಿದೆ ಆ ರಸ್ತೆಯನ್ನ ಕೂಡ್ಲೆ ರಿಪೇರಿ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಇನ್ ಕೆಲವೇ ದಿನಗಳಲ್ಲಿ ಒಂದು ಭಾರಿ ದೊಡ್ಡ ಹೋರಾಟವನ್ನ ನಾವು ಮಾಡ್ಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನ ಇಲ್ಲಿನ ಡಿ ಸಿ ಗೆ ಬರಗಾಲ ಬಂದಿರಿ ಗ್ರಾಮ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಯಮನೂರಪ್ಪ ರಾಜ್ಯದಲ್ಲಿ ಬರಗಾಲ ಎದುರಾಗಿರುವುದರಿಂದ ಅಂತರ್ಜಲ ಮಟ್ಟ ಕುಸಿದಿದೆ ಇದರಿಂದ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ ಟ್ಯಾಂಕರ್ ಮೂಲಕ ನೀರು ಸರಬರಾಜು ಮಾಡಲು ಮುಂದಾಗಿದ್ದೇವೆ ಎಂದು ಹೇಳಿದರು ಬಟ್ ಇಲ್ಲಿ ಮಾವಿನ ತೋಟ ಹಚ್ಚಿರುವುದರಿಂದ ಖಾಸಗಿ ರೈತರು ಬೋರ್ವೆಲ್ಗಳು ಕೊಡ್ತಾ ಇಲ್ಲ ಮುಂದೆ ಬರ್ತಾ ಇಲ್ಲ ಸೊ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಟ್ಯಾಂಕರ್ಗೆ ತೆಗೆದುಕೊಳ್ಳಿಕ್ಕೆ ಸಾಹೇಬರಿಗೆ ನಾವು ಆಲ್ರೆಡಿ ಟಾಸ್ಕ್ಸ್ ಮೀಟಿಂಗ್ ಅಲ್ಲಿ ಕಳಿಸಿದೀವಿ ಅವರ ಅನುಮತಿ ತೆಗೆದುಕೊಂಡು ಟ್ಯಾಕರ್ ಮುಖಾಂತರ ಮಾಡುವ ವ್ಯವಸ್ಥ ಮಾಡ್ತಾ ಇದ್ದೆ ಪೈಪ್ ಲೈನ್ ನಿಂದ ಗ್ರಾಮದ ಹಿರಿಯ ರೈತ ಶಂಕರಪ್ಪ ಚೌಡಿ ಜಿಂದಾಲ್ ಕಾರ್ಖಾನೆಗೆ ನೀರು ಒದಗಿಸುವ ಪೈಪ್ ಲೈನ್ ದನ ಕನಕೊಂಡಿದ್ ಗ್ರಾಮದಲ್ಲಿದೆ ಅಲ್ಲಿಂದ ನಮಗೆ ಕುಡಿಯುವ ನೀರು ಸರಬರಾಜು ಮಾಡಬೇಕೆಂದು ಮನವಿ ಮಾಡಿದರು ಕಾರಣ ಇಷ್ಟ ಈಗ ಬರಗಾಲ ಬಂದಿರೋದ್ರಿಂದ ಎಲ್ಲಾ ಕಡೆನೂ ಕೆರೆಗಳು ಎಲ್ಲವೂ ಬರ್ತಿರುವ ಖಾಲಿ ಆಗಿರೋದ್ರಿಂದ ನೀರೆಲ್ಲ ಖಾಲಿ ಆಗಿದೆ ಬೋರ್ವೆಲ್ ಹಾಕೋದ್ರಿಂದ ನೀರಿನ ಇದು ಉತ್ತಮ ಆಗಲ್ಲ ಆದಷ್ಟು ಮಟ್ಟಿಗೆ ದನಕಂದ ಪೈಪ್ಲೈನ್ ತಗೊಂಡು ಅಲ್ಲಿ ಸಂಪ್ ಮಾಡಿ ಪೈಪ್ಲೈನ್ ತಗೊಂಡು ಹಲಹಳ್ಳಿ ಮತ್ತು ತಾವರ್ಗರಿಗೆ ಕುಡಿಯೋ ನೀರು ಕೊಡ್ಬೇಕಂತೇಳಿ ಆಗ್ರಹ ಮಾಡ್ತೀವಿ ಸರ್